ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ದ್ರಾಂ ದ್ರೀಂ ದ್ರಾಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಇದೇ ಸೋಮವಾರ 102ನೇ ಬ್ಯಾಚ್ ಇರತಕ್ಕಂಥದ್ದು. ಆಸಕ್ತಿ ಇರೋರು ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ಬ್ಯುಸಿ ಇದ್ದರೆ ವಾಟ್ಸ್ಯಾಪ್ ಮಾಡಿ. ವಾಟ್ಸ್ಯಾಪ್ ಬೆಟರು, ನಿಮಗೆ ಖಂಡಿತ ಒಂದು ಇನ್ಫಾರ್ಮೇಷನ್ ಅಥವಾ ಕಾಲ್ ವಾಪಸ್ ಬರುತ್ತೆ. ಸೊ ಬೆಳಿಗ್ಗೆ 11ರಿಂದ ಒಂದು ಬ್ಯಾಚ್ ಇರುತ್ತೆ, ಮತ್ತು ಸಂಜೆ 7ರಿಂದ ಒಂದು 9. ಕರೆಗಳನ್ನ ತೊಗೊಂಡು ಹೋಗೋಣ. ನಮಸ್ಕಾರ, ಮಾತಾಡಿ. ನಮಸ್ಕಾರ. ಹಲೋ. ಹಾಂ ಹೇಳಿ ಸರ್. ನಮಸ್ಕಾರ ಸರ್. ಹ್ಞೂ, ಕೇಳಿಸ್ತೀನಿ. ನನ್ನ ಮಗನ ನವೋದಯ ಎಕ್ಸಾಮ್ ಬರೆಸ್ಬೇಕು ಅಂದ್ಕೊಂಡಿದ್ದೀನಿ, ಅದು ಸರ್ ಆಗುತ್ತಾ ಅಂತ ಗೊತ್ತಾಗ್ಬೇಕು. ಯಾವಾಗಿರೋದು ಎಕ್ಸಾಮು ಸರ್? ಅದು ಡಿಸೆಂಬರ್ ಜನವರಿ ಬರುತ್ತೆ. ನಂಬರ್ ಹೇಳಿ. 1 ರಿಂದ 249 ಸರ್. 36. 36. 36. ಎಜುಕೇಷನ್, ನಾಲ್ಕನೇ ಮನೆ ಬುಧನ ಕಾಂಬಿನೇಷನ್ನು, ಬುಧ ಶುಭಗ್ರಹ, ಎಜುಕೇಷನ್ಗೆ ಇಂಟೆಲಿಜೆನ್ಸು 11, 8, 12, 5. ಸಕ್ಸಸ್ ಆಗೋದು ತೋರಿಸ್ತಾ ಇದೆ ಮೇಡಮ್, ಸ್ಟ್ರಾಂಗ್ ಆಗಿದೆ. ಹಾಂ, ಸಕ್ಸಸ್ ಆಗೋ ಡೆಫಿನೆಟ್ಲಿ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ನಾಟ್ ವರಿ, ಸ್ವಲ್ಪ ಅವ್ರ ಎಫರ್ಟ್ ಒಂಚೂರು, ಒಂದೇ ಮನೆ ಬಂದಿರೋದ್ರಿಂದ ಒಂಚೂರು ಎಫರ್ಟ್ ಇರುತ್ತೆ. ಬಟ್ ಆದರೂ ಇಲ್ಲಿ ಗ್ರಹಗಳು ಸ್ವಲ್ಪ ಸಕ್ಸಸ್ ಅನ್ನೋದು ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಡೆಫಿನೆಟ್ಲಿ ಸ್ಟ್ರಾಂಗ್ ಇದೆ, ಖಂಡಿತ ಮಾಡ್ಬೋದು. ದುರ್ಗಾರಾಧನೆ ಮಾಡಿ, ಯಾವ್ದಾದ್ರು ಒಂದು ದುರ್ಗಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚನೆ ಮಾಡಿಸ್ತಕ್ಕಂಥದ್ದು ಏನಾದ್ರು ಮಾಡಿ, ಒಳ್ಳೇದಾಗುತ್ತೆ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ ಸರ್. ಸರ್ ನಮಸ್ಕಾರ. ನಿಮ್ಮ ಪಾದಗಳಿಗೆ ಸೇರ್ ಸಾಷ್ಟ ನಮಸ್ಕಾರ. ಅಯ್ಯೋ, ನಮ್ಮ ಪಾದಗಳೆಲ್ಲ ಯಾಕಮ್ಮ ನಾವು? ಅಯ್ಯೋ, ಏನಕ್ಕೆ ಪಾದಗಳು? ಬಹಳ ನೊಂದಕೊಂಡು ಹೋಗಿರಿ ಗುರುಜಿ ಜೀವನದಾಗ್ರಿ. ಶಾಸ್ತ್ರಕ್ಕೆ ಹೋದ್ರೆ ಒಂದು ಕರೆಕ್ಟ್ ಆಗಿ ಹೇಳುತ್ತೆ ಏನಿದೆ ಅಂತ. 1 ರಿಂದ 249 ಒಂದು ಸಂಖ್ಯೆ ಹೇಳಿ, ನಾನು ಪ್ರತಿ ಸತಿ ಹೇಳ್ತೀನಿ, ನಮ್ಮ ಪ್ರೋಗ್ರಾಮ್ ನೋಡ್ತೀನಿ ಅಂತೀರಾ? ಹಾಂ, ಯಾರಾದರೂ ಹೇಳಿ. 75 ರೀ ಗುರುಜಿ. ಮಗಳು ಪಕ್ಕದಲ್ಲೇ ಇದ್ದಾಳಾ? ಹಾಂ, ಪಕ್ಕದಲ್ಲೇ ಇದ್ದಾಳೆ. 7ನೇ ಮನೆ ಶನಿ ಬಂದಿದೆ, ಶನಿಯ ಕಾಂಬಿನೇಷನ್ 8, 10, 6, 9, 11. ದುಡ್ಡುಗಿಟ್ಟು ಕೊಡ್ಬೇಕಷ್ಟೇ, ಅವ್ರಿಗೆ ಇನ್ನೇನಿಲ್ಲ. ಇಲ್ರಿ, ಅವ್ರಿಗೆ ಸ್ವಲ್ಪ ಇದನ್ನ ಮಾಡಕತ್ತಾರ ರೀ, ನೋಟಿಸ್ ಅದು ಎಲ್ಲ ಕಳ್ಸಕತ್ತಾರ ಗುರುಜಿ. 1 ವರ್ಷ ಆಯ್ತು ರೀ. ಹ್ಞೂ, ಆಯ್ತು. ಏನು ಬೇಕಂತ ಅವ್ರಿಗೆ? ಅವರಿಗೆ ಆಕೆ ಭಾಳ ಜಗಳ ಆಡ್ತಾರ ಇಬ್ಬರು. ಅಲ್ಲ, ಏನು ಬೇಕಂತೆ ಅವ್ರಿಗೆ? ಅವ್ರು ಏನು ಬೇಕಂತ ಕೇಳಿಲ್ರಿ ಗುರುಜಿ. ಅವ್ರು ಕೇಳೋದೇ ದುಡ್ಡು. ಅವ್ರೀಗ ಇದಕ್ಕೆ ಅಪ್ಲಿಕೇಶನ್ ಹಾಕ್ಯಾರ ಗುರುಜಿ, ಕೋರ್ಟಿಗೆ ಹೋಗ್ಬೇಕಂತ ಹೇಳ್ರಿ. ಹ್ಞೂ, ಕೊಡಕ್ಕೆ ಹೇಳಿ ದುಡ್ಡು. ಎಷ್ಟು ಕೊಡ್ತಾರಂತೆ? ಯಾರು ಕೊಡ್ತಾರೆ ಗುರುಜಿ? ಅವರು ನಿಮಗೆ ಕೊಡಬೇಕಲ್ಲ, ಅವರೇ ತಾನೇ ಹೋಗಿರೋದು. ಹ್ಞೂ, ಅವರೇ ತಾನೇ ಹೋಗಿರೋದು. ಹ್ಞೂ, ಹಾಂ, ಅವರೇ ದುಡ್ಡು ಕೊಡಕ್ಕೆ ಹೇಳಿ, 1 ಲಕ್ಷ ಕೊಡಕ್ಕೆ ಹೇಳಿ. ಮಗಳನ್ನು ವರ್ಕಿಂಗ್ ಅದ ಗುರುಜಿ, ಸ್ಟೇಟ್ ಬ್ಯಾಂಕ್ನಾಗ ರೀ. ಹ್ಞೂ, ಅವ್ರೇನು ಕೆಲಸ? ಯಾವಾಗ ಸರಿ ಆಗ್ತೈತ್ರಿ ಗುರುಜಿ? ಏನು ಪ್ರಾಬ್ಲಮ್ ಅಂತ ಅವ್ರು ನಿಮ್ಮ ಮಗಳಲ್ಲೇ ಇದಳಲ್ಲ ಕೇಳಿ. ಅಲ್ಲ ಗುರುಜಿ, ಎಫರ್ಟ್ಸ್ ನಾನು ಅಷ್ಟೇ ಹಾಕ್ತೀನಿ ಗುರುಜಿ, ಅವ್ರು ಏನು ಎಫರ್ಟ್ಸ್ ಹಾಕೋದಿಲ್ಲ ಗುರುಜಿ. ಅದೇ ಎಫರ್ಟ್ ಏನು? ಅದೇ ಅಲ್ಲಿಗೆ ಬರ್ತೀನಿ ಈಗ. ಏನು ಎಫರ್ಟ್ ಹಾಕ್ಬೇಕು ಸರ್? ನನ್ನಿಂದ ಭಾಳ ಕೇರ್ ಮಾಡಬೇಕು, ಭಾಳ ಪ್ರೀತಿ ತೋರಿಸ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೆಲ್ಲಾರ್ದು ಸಹಜ ಧರ್ಮ ಅಲ್ವಾ, ಅದು ಹಸ್ಬೆಂಡ್ ವೈಫ್ದು. ಅದನ್ನ ಇಲ್ಲಿ ಕೇಳಿಬಿಟ್ಟು ಏನು ಹೇಳುತ್ತೆ? ಎಕ್ಸ್ಪೆಕ್ಟ್ ಮಾಡಬೇಕು ಅಂದ್ರೆ ಅದನ್ನ ನಾನು ಹೆಂಗೆ ಹೇಳೋಕ್ಕಾಗತ್ತೆ? ಅವರಿಂದ ಏನು ಏನು ಇರೋದಿಲ್ಲ ಗುರುಜಿ, ಅವ್ರು ಯಾವ ಕೇರು ಮಾಡೋದಿಲ್ಲ ಗುರುಜಿ, ಹಿಂಗಾಗಿ ಜಗಳ ಗುರುಜಿ ನಮಗೆ. ಹಾಂ, ಅಷ್ಟೇ. ಏನು ಕೆಲಸ ಮಾಡ್ತಾರೆ ಅವರು? ಅವರು ಬ್ಯಾಂಕಲ್ಲಿ ಇದ್ದಾರೆ ಗುರುಜಿ, ಸ್ಟೇಟ್ ಬ್ಯಾಂಕ್. ಹಾಂ, ಸರಿ. ಈಗ ಏನು ಕೋರ್ಟಲ್ಲಿ ಸಹಕಾರ ಕೊಡ್ತಾ ಇಲ್ಲ ಅಂತ ನಿಮಗೆ ಕೇಸ್ ಹಾಕ್ತಾರೆ ಅಲ್ಲಿ? ಹಾ ಗುರುಜಿ. ಎಕ್ಸ್ಪೆಕ್ಟೇಷನ್ ಅಂದರೆ ಏನು, ಅವ್ರು ಕೇರ್ ಮಾಡ್ತಾ ಇಲ್ಲ ನನಗೆ ಹಂಗೆ ಅಂತ ಹಾಕ್ತಾರಾ? ಹಾ ಗುರುಜಿ. ಹಾಂ, ಅಲ್ಲಿ ಚಪ್ಪಲಿ ತಗೊಂಡು ಹೊಡೆದು ಕಳಿಸ್ತಾರೆ, ಸುಮ್ಮನೆ ಆರಾಮಾಗಿರಿ. ಇಲ್ಲಿ ಕೋರ್ಟ್ ಗೇಟಲ್ಲಿ 10ನೇ ಮನೆ ನೋಡಿ, 12ನೇ ಮನೆ ಬಂದರೆ ಮಾತ್ರ ಡಿವೋರ್ಸು. ಅರ್ಥ ಆಯ್ತಾ? ಹಾ ಗುರುಜಿ. ಏನಿಲ್ಲ, ನಿಮ್ಮ ಸಂಬಳ ಸ್ವಲ್ಪ ಒಂಚೂರು ಕೊಟ್ಟರೆ ಸುಮ್ಮನೆ ಆಗ್ತಾರೆ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್, ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹ್ಞೂ, ಏನು ವಿಚಾರ ಸರ್? ಅವಳ ಸ್ಟಡೀಸ್ ಬಗ್ಗೆ ಕೇಳಬೇಕಾಗಿತ್ತು. ಸ್ಟಡೀಸ್ ಬಗ್ಗೆ ಏನು ಓದ್ತಾ ಇದ್ದಾರೆ? ಪಿ ಯು ಮುಗಿಸಿದ್ದಾರೆ ಸರ್. ಪಿ ಯು ಮುಗಿಸಿದ್ದಾರೆ, ಓಕೆ. ಏನು ಓದಿದ್ದಾರೆ ಅದರಲ್ಲಿ ಪಿ ಯು ಸಿಲಿ? ಸೈನ್ಸ್ ಓದಿದ್ದಾರೆ. ಸೈನ್ಸು, ಓಕೆ. ನೀಟ್ಗೆ ಹೋಗ್ಬೇಕು, ಇಂಜಿನಿಯರಿಂಗ್ ಹೋಗ್ಬೇಕು ಅಂತಿದೆಯಾ? ಏನದು? ಅದೇ ಸರ್, ಯಾವುದು ತಗೊಳ್ಳೋದು ಅಂತೇಳಿ. ನೀಟ್ಗೆ ಅಷ್ಟೊಂದು ಸ್ಕೋರ್ ಆಗಿಲ್ಲ. ಹ್ಞೂ, ಇಂಜಿನಿಯರಿಂಗ್ಗೆ ಅಂತ ಅನ್ಕೊಂಡಿದ್ದಾಳೆ. ಹ್ಞೂ, ಸರಿ. ಇವಾಗ ಹೇಳಿ, ಅಕಸ್ಮಾತ್ ನೀಟ್ ಲಾಂಗ್ ಟರ್ಮ್ ಹೋದ್ರೆ ಅನುಕೂಲ ಆಗುತ್ತಾ? ಆಯ್ತು, ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 28/7/2006. 28/7/2006. ಸಮಯ? ಮಧ್ಯಾಹ್ನ 1:35. ಹುಟ್ಟಿದವರು? ಹರಪನಹಳ್ಳಿ. ಎಷ್ಟು ಸ್ಕೋರ್ ಬಂತು ಸರ್? ನೀಟ್ ಸ್ಕೋರ್ 265. 265 ಬಂದಿದೆ ಅಂತಂದ್ರೆ ಮಿನಿಮಮ್ 400 ಮೇಲೆ ಹೋಗ್ಬೇಕಲ್ವಾ? 500 ಹತ್ತತ್ರ? ಹೌದು ಸರ್. ಆ ಸ್ಕೇಲ್ ಮಾಡೋ ಕೆಪಾಸಿಟಿ ಇದೆಯಾ ಅವ್ರಿಗೆ? ಸೂರ್ಯ ರಾಹು, ಸೂರ್ಯನ ಕಾಂಬಿನೇಷನ್ ನೋಡೋಣ. 9, ಓಕೆ.
ಮುಂದೆ ಬರ್ತಕ್ಕಂಥ 2025 ಶನಿ ಬರ್ತಾನೆ. ಶನಿಯಲ್ಲಿ ಜೂನು ಮತ್ತೇನೋ ನೀಟ್ ರೀ ಎಕ್ಸಾಮ್ ಬರೀತಾರಂತಲ್ಲ, ನೋಡ್ತೀರಾ? ಅಲ್ಲ, ಮತ್ತೆ ಏನೋ ಸ್ಟಾರ್ಟ್ ಮಾಡ್ತಾರೆ ಅಂತ ಏನೋ ಸ್ಟ್ರೈಕ್ ನಡೀತಾ ಇದೆ, ಬಂದರೆ ಟ್ರೈ ಮಾಡಿ. ಇಲ್ಲಿ ಮುಂದಿನ ವರ್ಷ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು. ಜೂನಿಂದ ಆಗಸ್ಟ್ಗೆ ಶುಕ್ರ, ಶನಿ 9 8, ಎಂಡಿಗಲ್ಲಿ 8 ಇದೆ. ಈಗ ಸದ್ಯಕ್ಕೆ ಗುರುನಲ್ಲಿ 5 ಬಂದಿದೆ. ಓಕೆ, 5 ಸರಿ ಇಲ್ಲ, 5th ಒಂದು ಸ್ವಲ್ಪ ಕಾಮ್ ಇದೆ. ನೆಕ್ಸ್ಟ್ ಇಯರ್ ಬರ್ಸಿದ್ರೆ ಒಳ್ಳೇದಿದೆ ಅಂತ ತೋರಿಸ್ತಾ ಇದೆ. ಹಾಂ, ಆದರೆ ಆ ಟೈಮಲ್ಲಿ ಸೀಟನ್ನು ಬರ್ಸಿ. ಓಕೆ, ಬಟ್ ಏನು ಒಂದು ಕಾಂಬಿನೇಷನ್ 5 ಬಂದು ಸುಮ್ಮನೆ ಸೋಂಬೇರಿತನ ಪಟ್ಟಿದಾರಲ್ಲ ಗುರು ಭಕ್ತಿಲಿ, ಚೆನ್ನಾಗಿ ಬುದ್ಧಿವಂತ ಇದೆ ಅಂತ ತೋರಿಸ್ತಾ ಇದ್ದೀರಿ ಜಾತಕದಲ್ಲಿ. ಜಸ್ಟ್ ಸೋಂಬೇರಿತನ, ಸೋಂಬೇರಿತನ ಬಿಟ್ಟರೆ ಸಕ್ಸಸ್ ಜಾಸ್ತಿ ಇದೆ ಅವ್ರಿಗೆ ಹೇಳಿ ಅಷ್ಟೇ, ಇನ್ನೇನಿಲ್ಲ. ಗ್ರಹಗಳು ಸ್ವಲ್ಪ ಸೋಂಬೇರಿತನ ಕೊಡ್ತವೆ, ಅದನ್ನು ಬಿಟ್ಟು ನಾವು ಸ್ವಲ್ಪ ಮನಸ್ಥಿತಿನ ಸ್ಥೈರ್ಯವಾಗಿ ಇಟ್ಕೊಂಡ್ರೆ ಸಕ್ಸಸ್ ತೋರಿಸ್ತಾ ಇದೆ. ದಯವಿಟ್ಟು ಮಾಡಿ 12 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಹಾಗೆ ಒಂದು ಬಲಗೈ ಮಧ್ಯದ ಬೆಳಗ್ಗೆ ಒಂದು ಅಮೆಥಿಸ್ಟ್ ಹಾಕಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹಾಂ ಹೇಳಿ. ನನ್ನ ಮಗನ ಬಗ್ಗೆ ಕೇಳಿಸ್ತಿತ್ತು ಸರ್. ಏನು ಕೇಳಬೇಕು? ಅವನದು ಮತ್ತೆ ಓದೋದು ಮುಗಿದಿದೆ ಸರ್, ಒಂದು ಇಂಜಿನಿಯರಿಂಗು. ಹಾಂ. ಕೆಲಸದ ಬಗ್ಗೆ ನೋಡ್ತಾ ಇದ್ದಾನೆ, ಅದ್ರಾಗೂ ಕೋರ್ಸ್ ಮಾಡ್ತಾ ಇದ್ದಾನೆ ಸರ್ ಅವನು. ಹ್ಞೂ, ಓಕೆ. ಅವನದು ಒಂದು ಡೇಟ್ ಆಫ್ ಬರ್ತ್ ಸರ್ ಅವನದು, ಅದ್ನ ಹೇಳೋಣ. ಈಗ ಬೇರೆ ಕೋರ್ಸ್ ಮಾಡ್ತಾ ಇದ್ದಾನೆ ಸರ್, ಎಂಥದ್ದು ಸರ್ ಎಂಥದ್ದು ಕೋರ್ಸ್ ಮಾಡ್ತಿದ್ದಾನೆ ಸರ್, ಅದ್ರ ಕೆಲಸದ ಮೇಲೆ ಸಿಕ್ತಿರ್ತ ಸರ್ ಅದಕ್ಕೆ ಅಂತ ಕೇಳಕ್ಕಿತ್ತು. ಈಗ ನಾವು ನಾವು ಏನು ಏನು ಪ್ರಶ್ನೆ ನೋಡಿ ಏನು ಹೇಳಬೇಕು? ಪ್ರಶ್ನೆ ನೋಡಿ ಕೋರ್ಸ್ ಮಾಡ್ತಾ ಇದ್ದಾನಲ್ಲ, ಅದ್ರ ಬಗ್ಗೆ ಜಾಬ್ ಸಿಕ್ತಿರ್ತ ಅಂತ ನಾವು ಹೇಳಕ್ಕಿತ್ತು ಸರ್. ಈ ಸರಿ ಏನ ಕನ್ಫ್ಯೂಷನ್ ನಿಮ್ದೆಲ್ಲ, ಡೇಟ್ ಆಫ್ ಬರ್ತ್ ಹೇಳಿ. ಪ್ರಶ್ನೆ ಸರ್ ತಿಳ್ಕೊತೀನಿ ಸರ್. ಆಯ್ತು ಹೇಳಿ. 1 2 2 4 ನಂಬರ್ ಹೇಳಿ. 25 ಸರ್. 25 ಸರ್. ಈಗ ಕೋರ್ಸಲ್ಲಿ ಜಾಬ್ ಸಿಗುತ್ತಾ ನೋಡೋಣ. 4th ಹೌಸ್ ಓದಿರೋದು ಮಂಗಳ, ಮಂಗಳನ ಕಾಂಬಿನೇಷನ್ನು ಇವಾಗ 2 1, ಸೊ ಅದರಲ್ಲಿ ಸಿಗುತ್ತೆ ಕಾಂಬಿನೇಷನ್, ತೊಂದರೆ ಇಲ್ಲ. 6ನೇ ಮನೆ ಶನಿ, 10ನೇ ಮನೆ ಮಂಗಳ, ಮತ್ತು ಅಗೇನ್ ಶನಿ 1 8 9 2 3 6 ಕಾಂಬಿನೇಷನ್, 1 ಸೆಲ್ಫ್ ಎಫರ್ಟು, 8 9 12. ಸ್ವಲ್ಪ ಅವ್ರು ಓದಿರೋದ್ರಲ್ಲೂ ಸ್ವಲ್ಪ ಕೆಲಸ ಸಿಗೋದು ಅಷ್ಟು ಈಸಿ ಇಲ್ಲ. ಅವ್ರು ಏನು ಓದಿದ್ರಲ್ಲ ಅದರಲ್ಲೂ ಕಾಂಪಿಟೇಷನ್ ಜಾಸ್ತಿ ಇದೆ, ಅಷ್ಟು ಈಸಿಯಾಗಿ ಜಾಬ್ ಸಿಗೋದು ಕಷ್ಟ. ಯಾವ್ದು ಹೋಗಿದ್ದಾರೆ ಈಗ ಅದು ಈಗ ಸದ್ಯಕ್ಕೆ ನಾವು ನೋಡಿದಾಗ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಎಫರ್ಟ್ ಅದು ಏನಾರು ಇರ್ಬೋದು. ನೀವು ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಹಾಕಿದ್ದೀನಿ. ಅಲ್ಲಿ ಕೆಲಸದ ವಿಚಾರ ಆಗುತ್ತಾ ಅಂದಾಗ 6ನೇ ಮನೆ ನೋಡಿದಾಗ ಅಲ್ಲಿ 1 ಅಂತ ಬಂದಾಗ ಸ್ಟ್ರಗಲ್ ಜಾಸ್ತಿ, ಸೆಲ್ಫ್ ಎಫರ್ಟ್ ಜಾಸ್ತಿ, ಮತ್ತು ಕೆಳಗಡೆ ಅಂಡರ್ಗ್ರೌಂಡಲ್ಲಿ 8 9 12 ಬಂದಿದೆ. 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ, ಇದರಲ್ಲಿ ಯಾವ್ದಾದ್ರು ಒಂದು ಬಂದರೆ ಸಕ್ಸಸ್ ಆಗುತ್ತೆ. ಇನ್ನು ಬೇರೆ ಮನೆಗಳೆಲ್ಲ ಸಿಕ್ಕಾಪಟ್ಟೆ ಸ್ವಲ್ಪ ಟಫ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ತೋರಿಸುತ್ತೆ. ಕಡಲೆಕಾಳನ್ನು ದಯವಿಟ್ಟು ದಾನ ಮಾಡಿ, ಒಂದು ಕರಿ ದಾರ ಕಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ಅದನ್ನು ಮಾಡಿ ಇದಕ್ಕೆ ಹೋಗ್ತಾರೆ, ಇದನ್ನು ಮಾಡಿ ಅದಕ್ಕೆ ಹೋಗ್ತಾರೆ. ಯಾವುದಕ್ಕೆ ಹೋಗ್ತಾರೋ, ಇಲ್ಲಿ ಯಾವುದಕ್ಕೆ ಹೋದರೂ ಸಕ್ಸಸ್ ಇರೋ ಕಾಂಬಿನೇಷನ್ ಇರಬೇಕಷ್ಟೇ. ಈಗ ತುಂಬ ಜನ ಹಿಂಗೆ ಮಾಡೋದು ಜಾತಕದಲ್ಲಿ, ಕೆಲಸ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ತೋರಿಸ್ತಾ ಇರುತ್ತೆ. ಈಗ ಹೇಳಿದ್ರಲ್ಲ 15,000 ಹೋಗ್ತಾಯಿದ್ರೆ ಅಂತ ಕಾಂಬಿನೇಷನ್ ಹಂಗೆ ಇರ್ತದೆ. ಏನೋ ಕೋರ್ಸ್ ಮಾಡಿದ ತಕ್ಷಣವೇ ನಮ್ಗೊಂದು 2 ಲಕ್ಷ ಬಂದುಬಿಡುತ್ತೆ ಅಂದ್ಕೊಂಡ್ಬಿಡ್ತಾರೆ. ನಮ್ಮ ಹಾರೋಸ್ಕೋಪ್ ಮೇಲೆ ಒಂದು ವೆಯ್ಟೇಜ್ ಅಂತ ಇರುತ್ತೆ, ಆ ವೆಯ್ಟೇಜ್ ಪ್ರಕಾರನೇ ನಮಗೆ ಸಿಗೋದು. ಎಷ್ಟೋ ಟಾಪ್ ಕಾಲೇಜಸ್ಸು, ಅಲ್ಲೊಂದು 50 ಜನ 100 ಜನನೂ ಇರ್ತಾರೆ ಇಂಜಿನಿಯರಿಂಗ್ ಮುಗಿಸಿರ್ತಾರೆ. ಅದರಲ್ಲಿ ಅರ್ಧದಿಂದ 3/4 ಜನನೋ ಅಥವಾ 60%ಗೆ ಪ್ಲೇಸ್ಮೆಂಟ್ ಆಗಿಬಿಡುತ್ತೆ, ಇನ್ನು 40% ಪ್ಲೇಸ್ಮೆಂಟೇ ಆಗಲ್ಲ. ಮತ್ತು ಹೆಂಗೆ, ಕಾಲೇಜೆಲ್ಲ ಓದಿರ್ತಾರೆ, ಮತ್ತು ಅವ್ರಿಗೆ ಬಂದಿರತಕ್ಕಂಥ ರೇಟಿಂಗು, ಅದು ರ್ಯಾಂಕಿಂಗ್ ಅಂತ ಬರುತ್ತೆ ಅವ್ರದ್ದು, 6.9 ಏನೋ 7 ಬಂದಿರುತ್ತೆ. ಅದು ಆ ಪಾಯಿಂಟ್ ಮೇಲೂ ಹೆಚ್ಚು ಕಮ್ಮಿ ಸೇಮ್ ಬಂದಿದೆ. ಇಂಟರ್ವ್ಯೂ ಸರಿಗೆ ಮಾಡಿಲ್ಲ ಅಂತನಾ ಅಥವಾ ಏನು ಗೊತ್ತಿರಲ್ಲ. ಸೊ ಹಾರೋಸ್ಕೋಪಲ್ಲಿ ನಾನು ಅನುಭವದಲ್ಲಿ ಹೇಳ್ತೀನಿ, ಹಾರೋಸ್ಕೋಪ್ ವಿಲ್ ಟೆಲ್ ವಾಟ್ ಈಸ್ ದಿ ಲೆವೆಲ್ ಆಫ್ ಈಸಿನೆಸ್ ಅಂತ ಹೇಳ್ತೀವಿ. ಈಸಿ ಜಾಬು ಈಸಿಯಾಗಿ ಆಗುತ್ತಾ, ಒಂದು ಬಿಟ್ಟರೆ ಇನ್ನೊಂದು ಈಸಿಯಾಗಿ ಸಿಗುತ್ತಾ, ಇದನ್ನು ನಾವು ಈಸಿಯಾಗಿ ನೋಡ್ಬೋದು. ಒಂದು ಎಫರ್ಟ್ ಬರುತ್ತೆ, ಬೇರೆ ಬೇರೆ ಕಾಂಬಿನೇಷನ್ಸ್ ಎಲ್ಲ ಸ್ವಲ್ಪ ಟಫ್ ಬರುತ್ತೆ. ಸೊ ನಾವು ಇದನ್ನು ಮಾಡಿಕೊಂಡ್ರೆ ಈಗ ಇಲ್ಲೇನೋ ಹೋಗಿರ್ತೀವಿ, ಅಲ್ಲಿ ಸಿಗ್ತಾ ಇಲ್ಲ ಜಾತಕ, ಅದೇ ಇರುತ್ತೆ ಹೆಚ್ಚು ಕಮ್ಮಿ. ನಾವು ಇನ್ನೊಂದು ಕೋರ್ಸ್ ಮಾಡಲ್ಲಿ ಹೋಗಿದ ತಕ್ಷಣ ಟಕ್ಕನ್ ಸಿಕ್ಬಿಡುತ್ತಾ? ಪ್ರಶ್ನಾಶಾಸ್ತ್ರ ಹೇಳ್ಬಿಡುತ್ತದು. ಅದರಲ್ಲಿ ಹೋದರೂ ಅಷ್ಟೇ, ಇದರಲ್ಲಿ ಹೋದರೂ ಅಷ್ಟೇ. ಒಂದ್ಸತಿ ದಶಗಳು ಚೇಂಜ್ ಆದಾಗ, ಸ್ಟಾರ್ ಆದಾಗ ಜೊತೇಲಿ ಯಾರ್ಯಾರು ಬಂದರೋ
ನಾವೆಲ್ಲ ಒಂದು ಕಾಲೇಜ್ ಮುಗಿಸ್ಕೊಂಡು ಜೊತೇಲಿ ಬಂದಾಗ ಅವರೆಲ್ಲ ಮುಂದೆ ಹೋದಂಗೆ ಕಾಣಿಸ್ಬಿಟ್ಟಿರುತ್ತೆ. ಈ ವ್ಯಕ್ತಿದು ಏನಾದರೂ ದಶ ಸ್ಟಾರ್ ಒಂದು 5 ವರ್ಷ 6 ವರ್ಷ 10 ವರ್ಷ ಚೇಂಜ್ ಆಗಿಬಿಟ್ಟು ಇನ್ನೂ ಸೂಪರ್ ಕಾಂಬಿನೇಷನ್ ಬಂದುಬಿಟ್ರೆ ಅವ್ರು ಅಲ್ಲಿರೋರು ಈ ವ್ಯಕ್ತಿ ಅದರದ್ದು 10ರಷ್ಟು ಮುಂದೆ ಓಡ್ಬಿಟ್ಟಿರ್ತಾನೆ. ಇದು ಎಷ್ಟೋ ಜನಕ್ಕೆ ಅನುಭವ ಆಗಿದೆ. ಹೇಳ್ತಾ ಇರ್ತಾರೆ ನಮ್ಮ ಎಲ್ಲರೂ, ನಾವೆಲ್ಲ ಓದಿದ್ವಿ, ನಾನೊಂಥರ ಯಾವ ಕೆಲಸನೂ ಸಿಕ್ಕಿಲ್ಲ, ಏನೂ ಇಲ್ಲ, ಎಲ್ಲರಿಗೂ ಒಳ್ಳೊಳ್ಳೆ ಕಂಪ್ನಿಗಳು ಸಿಕ್ಬಿಡ್ತು, ನಾನು ಸ್ಟ್ರಗಲ್ ಮಾಡಿ 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 ಇಟ್ಟೆ. ಒಂದು 5-6 ವರ್ಷ ಆದಮೇಲೆ ಯಾವುದೋ ಏನೋ ಒಂದು ಕ್ಲಿಕ್ ಆಯಿತು, ನಾನು ಆ ರೂಟ್ ಹೋದೆ, ಎಲ್ಲರಿಗಿಂತ ಟಾಪಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಇದನ್ನೇ ಹೇಳೋದು ಗ್ರಹಾಂಕ ಕೇಳಿ, ದಶಾಭುಕ್ತಿಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ದಶದಿಂದ ಇನ್ನೊಂದು ದಶ ಇಂಪ್ರೂವ್ಮೆಂಟ್ ಇದೆಯಾ ನೋಡಬೇಕು. ಇಂಪ್ರೂವ್ಮೆಂಟ್ ಇದ್ದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲೇಬಾರ್ದು. ಯಾಕಂದರೆ ಎಲ್ಲ ಇವತ್ತಿನ ದಿವಸ ಏನಾಗ್ಬಿಟ್ಟಿದೆ, ಎಲ್ಲ ಮನೇಲಿರ್ತಕ್ಕಂಥ ಎಲ್ಲ ಪೋಷಕರು ಮಕ್ಕಳು ಬಿಡಿ, ಅವ್ರ ಜ್ಯೋತಿಷ್ಯ ಅಂದರೆ ದೂರ ಓಡೋಗ್ತಾರೆ, ಕೆಲಸದ ಮಾತ್ರ ಕೇಳ್ತಾರೆ, ನೀನೇ ಕೇಳ್ಕೊಳ್ಳಮ್ಮ ನನಗೆ ಬೇಡ, ನೀನು ಕೇಳ್ಕೊಂಡು ಹೇಳು ಅಂತಾರೆ. ಅದಕ್ಕೆ ಹೇಳೋದು ಮಂಡೆ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಮಕ್ಕಳನ್ನ ಕೂರಿಸ್ಕೊಂಡು ನೆಕ್ಸ್ಟ್ ದಶ ಚೆನ್ನಾಗಿದೆಯಾ ಇಲ್ವಾ, ಚೆನ್ನಾಗಿಲ್ಲ ಅಂದರೆ ಅದನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ದಾನಗಳು ಮಾಡಿಕೊಂಡು ಮಂತ್ರಗಳು ಮಾಡಿಕೊಂಡು ಸ್ವಲ್ಪ ಸಿಕ್ಕಿದ್ದೀಗ ಜಾಯ್ನ್ ಆಗಿ ಎಫರ್ಟಿಂದ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥ ಕಾಂಬಿನೇಷನ್ಸು ಇರುತ್ತೆ. ಒಬ್ರಿಗೆ ಲಕ್ ಫ್ಯಾಕ್ಟ್ರಿಂದ ಸ್ಟಾರ್ಟ್ ಆಗುತ್ತೆ, ಭಾಳ ಲಕ್ಕಿಂದ ಈಸಿಯಾಗಿ ಮೇಲೆ ಹೋಗ್ತಾರೆ. ಕೆಲವರು ಎಷ್ಟೇ ಸ್ಟ್ರಗಲ್ ಮಾಡಿದ್ರು ಮುಂದೆ ಹೋಗಲ್ಲ, ಕೆಲವರು ಎಫರ್ಟ್ ಹಾಕಿ ಹಾಕಿ ಇಡ್ತಾರೆ, ರಾಂಗ್ ಎಫರ್ಟಲ್ಲಿ ಇರ್ತಾರೆ. ಈ ಲೈನ್ಗೆ ಹೋಗಬಾರ್ದು, ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಬೇಕು, ಆ ಕೋರ್ಸ್ ಈ ಕೋರ್ಸ್ ಈ ಕೋರ್ಸ್ ಎಲ್ಲ. ಚಿತ್ರಾನ್ನ ಮುಂದಿನ ಕರೆ ಹೋಗೋಣ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ ಸರ್. ನಾನು ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ. ಏನು ಪ್ರಶ್ನೆ ಕೇಳಿ. ಇದು ನನ್ನ ಮಗಳು ಒಬ್ಬರನ್ನ ಇಷ್ಟಪಟ್ಟಿದ್ದಾಳೆ, ಒಂದು ಹುಡುಗನ. ಆಯ್ತು, 1-2-2-4 ನಂಬರ್ ಹೇಳಿ. 63. ತಡಿಯಮ್ಮ, ನೀವು ಪ್ರಶ್ನಾ ಶಾಸ್ತ್ರ ಹಾಕೊಂಡು ಸೈಲೆಂಟ್ ಆಗಿರಬೇಕು. ನೀವಿರೋದೆಲ್ಲ ಎಲ್ಲರಿಗೂ ಈ ಕಾಂಪೌಂಡ್ರ್ ಹತ್ರ ಹೇಳ್ದಂಗೆ ನಂಗೆ ಹೇಳ್ಬಿಡಿ, ನಾನು ನೋಡ್ಬಿಟ್ಟು ಹೇಳ್ತೀನಿ. ರಾಹು 5ನೇ ಮನೆ, ಮಂಗಳ. ಮಂಗಳ ಏನು ಹೇಳುತ್ತೆ ನೋಡೋಣ. ಒಪ್ಪೋದಿಲ್ಲ, 100% ಒಪ್ಪೋದಿಲ್ಲ. ಇಲ್ಲಿ ಏನಂತ ಹೇಳ್ತೀನಿ ನೋಡಿ. 5ನೇ ಮನೆ ಲವ್ MRS ಅಂತ ಬಂದಿದೆ. ರಾಹು 7ನೇ ಮನೆ ಮದುವೆ ಅಂತ ತೋರಿಸ್ತಾ ಇದೆ. ನಾವು ಎರಡನ್ನೂ ನಾವು ಪರಿಶೀಲಿಸಿದಾಗ ಮಾರ್ಸ್ 12ನೇ ಮನೆ ಬಂದಾಗ ಇದು 100% ಅದು ಕಂಪ್ಲೀಟ್ ವಿರೋಧ ಇರುತ್ತೆ. ರಾಹುನಲ್ಲೂ 12ನೇ ಬಂದಾಗ ಕಂಪ್ಲೀಟ್ ವಿರೋಧ ಆಗಿರುತ್ತೆ. ಸೊ ಇದು ಮಾಡ್ಕೊಳ್ಳೋದು ಸ್ವಲ್ಪ ಬೇಜಾರಾಗ್ಬೋದೇನೋ ನಿಮ್ಮ ಇವರಿಗೆ ಲವ್ ಮಾಡಿರೋದೆಲ್ಲ, ಇದು ಸ್ವಲ್ಪ ಆಗೋದು ಡೌಟ್. ಈಗ ನಾನು ಸ್ಟೋರಿ ಕೇಳ್ತೀನಿ. ಹಾಂ ಹೇಳಿ, ಏನು ಸಮಾಚಾರ? ಅದೇ ಹುಡುಗನು ಇನ್ನು ಮಾಡ್ಕೋತೀನಿ ಅಂತಾನೆ ಸುಮ್ಮನೆ ಇದ್ದಾನೆ. ಓಹೋ, ಇದಾ ಕೇಸು? ಓಕೆ ಓಕೆ ಓಕೆ. ಇದಕ್ಕೆ ಇದು ಗ್ಯಾರಂಟಿ ಚಿಪ್ಪು ನಿಮ್ಮದೇ, ಕಪ್ ನಮ್ಮದಲ್ಲ, ಚಿಪ್ ನಿಮ್ಮದೇ. ನನ್ನ ಅನುಭವದಲ್ಲಿ ಹೇಳ್ತೀನಮ್ಮ, ಇದು 12 ಬಂದಾಗ ದೂರ ಇರೋದು ಒಳ್ಳೆಯದು. ಎಷ್ಟೇ ಕಷ್ಟ ಆಗ್ಬೋದು, ಮಾನಸಿಕವಾಗಿ ಆಗ್ಬೋದು, ಯಾಕಂದರೆ ಲವ್ ಮಾಡೋರಿಗೆ ಅದು ಒಂಥರ ಫೀಲಿಂಗ್ ಬಂದುಬಿಟ್ಟಿರುತ್ತೆ, ಹಿಂಗೆ ಅವನ್ನೇ ಮಾಡ್ಕೋಬೇಕು, ಕನಸುಗಳೆಲ್ಲ ಕಟ್ಕೊಂಡಿರ್ತಾರೆ. ಸೊ ಅವ್ನು ಮಾಡ್ಕೋತೀನಿ ಮಾಡ್ಕೋತೀನಿ ಅಂದರೆ ಕಾಗೆ ಅರಿಸ್ತಾ ಇದ್ದಾನೆ ಅಂತ ಇಲ್ಲಿ ಬಂದುಬಿಟ್ಟಿದೆ ಇಲ್ಲಿ. ಓಕೆ, ಕಂಪ್ಲೇಂಟ್ ಕೊಡಿ. ನಾನು ಹೇಳಿದ್ದು ಮಾಡಿ, ಆವಾಗ ಒಂದು ರಿಸಲ್ಟ್ ಬರ್ತದೆ. ಅವನು ಅದಕ್ಕೂ ಆಟ ಆಡ್ತಾನೆ, ಅವನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾನು ಮಾಡ್ಕೊಳ್ಳಲ್ಲ ಅಂತಾನೆ, ಅಂಥ ದಗಲ್ಬಾಜಿ ಅವನು. ಇದು ಮದುವೆಗೆ ಹೋಗೋದು 99% ಡೌಟು. ಹೋಗಾದ್ಮೇಲೂ ಆಮೇಲೆ ಡಿವೋರ್ಸ್ಗೆ ಹೋಗ್ಬೇಕಾಗುತ್ತೆ, ಆ ಕಾಂಬಿನೇಷನು ಹೇಳ್ತಾ ಇದೆ ಮುಂಚೆನೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ತುಂಬ ಜನ ನಮ್ಮ ನಕ್ಷತ್ರ ನಾಡಿ ಚಾಲೆಂಜ್ ಮಾಡಿಬಿಟ್ರು, ಏನು ಸರ್ ಲವ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಎಲ್ಲ ಒಪ್ಕೊಂಡ್ರು ಸರ್ ಅಂದರು. 2ವರ್ಷ ಕಿತ್ತೋಗಿ ಡೈವರ್ಸ್ ಆಗಿ, ಸರ್ ನೀವು ಹೇಳಿದ ನಿಜ ಸರ್, ಮಾಡಬಾರ್ದಾಗಿತ್ತು, ನಿಮ್ಮದು ಲವ್ ಇಲ್ಲ, ಚೆನ್ನಾಗಿಲ್ಲ, ಕಿತ್ತೋಗುತ್ತೆ ಅಂತ ಹೇಳಿದ್ರಿ. ಇಲ್ಲ ನಿಮ್ಮದೆಲ್ಲ ತಪ್ಪಾಯಿತು, ಹಂಗಾಯಿತು ಅಂತೇಳಿ ಮದುವೆ ಎಲ್ಲ ಜೋರಾಗಿ ಮಾಡ್ತೀವಿ, ಆಮೇಲೆ ಭಯಂಕರವಾಗಿ ಆಗೋಯ್ತು ಅಂತ. ಎರಡಕ್ಕೂ ರೆಡಿ ಇದೆ, ಇದು ಹುಷಾರಾಗಿರಿ. ಮಗಳಿಗೆ ಹೇಳಿ, ಅವಳು ಕೇಳ್ತಾಳೋ ಇಲ್ವೋ ಗೊತ್ತಿಲ್ಲ. 12ನೇ ಮನೆ ನಾಟ್ ಗುಡ್. ಲವ್ ಇದೆಯಾ? ಎಸ್. 5ನೇ ಮನೆ ಕಾಂಬಿನೇಷನ್ ಇದ್ದರೆ ಲವ್ ಇರುತ್ತೆ. ಮದುವೆ ಆಗುತ್ತಾ ರಾಹು ಕಾಂಬಿನೇಷನಲ್ಲಿ? ಇಲ್ಲಿ ಎಲ್ಲಾದರೂ ಒಂದು 2, 7, 9 ಬರಬೇಕು. ಇಲ್ಲ, ರಾಹುನಲ್ಲಿ ಬಂದಿಲ್ಲ, 12 ಬಂದಿದೆ, 4 ಬಂದಿದೆ, ಅವ್ನಿಗೆ ಇಂಟ್ರೆಸ್ಟೇ ಲಾಸ್ ಆಗಿರ್ಬೋದು, ನೋಡ್ಕೊಳ್ಳಿ. ನಮಸ್ಕಾರ, ಹೇಳಿ. ಮಗನ ಬಗ್ಗೆ ಕೇಳಬೇಕಾಯ್ತು. ಏನು ವಿಚಾರ ಹೇಳಿ. ಏನು ಕೆಲಸಕ್ಕೆ ಹೋಗ್ತಾನೆ ಮುಂದೆ? 1-2-2-4 ನಂಬರ್ ಹೇಳಿ. ಅಥವಾ ಅವನ ಜಾತಕ ಕರೆಕ್ಟ್ ಆಗಿದೆಯಾ, ಟೈಮ್ ಕರೆಕ್ಟ್ ಆಗಿದೆಯಾ, ನಿಮಿಷ ಎಲ್ಲ ಕರೆಕ್ಟ್ ಆಗಿದೆ ಗುರುಜಿ? ಹ್ಮ್ ಹೇಳಿ. 25 2007 ಸಂಜೆ 6:08 ಬೆಂಗಳೂರಲ್ಲಿ ಹುಟ್ಟಿರೋದು. 8 ಗುಡ್. ಹಿಂಗಿರ್ಬೇಕು ಟೈಮ್ ಅಂದ್ರೆ ನಮಗೆ ಅಟ್ಲೀಸ್ಟ್ 8. 6 6:30 ಅಂತೆ, 6:30 7 ಒಳಗಂತೆ. ಏನೇನು ಟೈಮ್ ಕೊಡ್ತಾರ? ಇರಲಿ, ಈಗ ಇದರಲ್ಲಿ
ಚಂದ್ರ ಮತ್ತು ಶುಕ್ರ ಮಿಥುನ ರಾಶಿ, ಹಾಗೆ ಪುನರ್ವಸು ನಕ್ಷತ್ರ ಗುರುದಶೆಯಲ್ಲಿ ಶುರುವಾಗಿದೆ. ಶನಿದಶ ನಡೀತಾ ಇದೆ 2017. ಶನಿ ಕಾಂಬಿನೇಷನ್ 9, 7, 9. ಇವ್ರಿಗೆ ನೋಡಿ 17 ವರ್ಷ, 7ನೇ ಮನೆ ತೋರಿಸ್ತಾ ಇದೆ ಅಂದರೆ ಸಣ್ಣದಾಗಿ ಏನಾದರೂ ಸೇಲ್ಸ್ ಮಾರ್ಕೆಟಿಂಗ್ ಹೋಗಿ ಕೇಳಿ, ಆಮೇಲೆ ಬಿಸ್ನೆಸ್ ಮಾಡೋಕೆ ಕೇಳಿ, ಗ್ಯಾರಂಟಿ ಮಾಡ್ತಾರೆ, ಇಲ್ಲಾಂದರೆ ಯಾವ ಲೈನು ಹೋಗಲ್ಲ ಇವರು. ಅರ್ಥ ಆಯ್ತಾನಮ್ಮ? ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ವ್ಯಾಪಾರ ಆಗುತ್ತಾ? ಓದಿರೋದು ಏನು ಹೇಳಿ? ಅವನು ಫಸ್ಟ್ ಪಿ ಯು ಸಿ ಓದಿ ಸ್ಟಾಪ್ ಮಾಡ್ಬಿಟ್ಟಿದ್ದಾನೆ, ಕಾಲೇಜ್ಗೆ ಹೋಗ್ತಾ ಇಲ್ಲ, ಹುಡುಗರ ಜೊತೆ ತುಂಬಾ ಅಲೀತಾ ಇದ್ದಾನೆ, ಅದಕ್ಕೆ ಭಯ ಆಗ್ಬಿಟ್ಟಿದೆ ಗುರುಜಿ, ಏನ್ ಮಾಡ್ತಾನೆ? ಇಲ್ಲ ಇಲ್ಲ, ಏನು ತೊಂದರೆ ಏನಿಲ್ಲ. ಸಿ, ಈಗ ಹುಡುಗರ ಜೊತೆ ಅಲಿತಾ ಇದ್ದಾರೆ, ಆದರೆ ಕೆಟ್ಟ ಕೆಲಸ ಏನು ನೋಡಿ ತೋರಿಸ್ತಾ ಇಲ್ಲ. ಇಲ್ಲಿ ಸುಮ್ಮನೆ ಫ್ರೆಂಡ್ಶಿಪ್ ಓಡಾಡ್ತಾ ಇರ್ತಾರೆ, ಅದೇ ಫ್ರೆಂಡ್ಶಿಪ್ ಇಂದ ಬಿಸ್ನೆಸ್ ಮಾಡಕ್ ಕೇಳಿ, ಗ್ಯಾರಂಟಿ ಅವ್ನು ಬಿಸ್ನೆಸ್ ಮಾಡ್ತಾನೆ ಚೆನ್ನಾಗಿ. ಆದ್ರೆ ದುಡ್ಡು ಹಾಕಲ್ಲಪ್ಪ, ಸ್ವಲ್ಪ ನೀನು ಮಾಡಿ ತೋರಿಸು ಅಂತ ಹೇಳಿ. ನೀನು ಬಂಡವಾಳ ನಿನಗೆ ಕೊಡ್ತೀನಿ, ಆಮೇಲೆ ನೀನೊಂದು 1 ವರ್ಷ ಬಂಡವಾಳ ಇಲ್ಲದೆ ಏನೇನು ವ್ಯಾಪಾರ ಮಾಡಿ ನಮ್ಗೆ ಎಷ್ಟು ದುಡ್ಡು ತಂದು ಕೈ ಕೊಡ್ತೀಯ ನೋಡೋಣ. ಏನು ಕೆಲಸ ಮಾಡಕ್ಕೆ ಹೇಳ್ಬೇಕು ಗುರುಜಿ ಅವ್ನಿಗೆ, ಯಾವ ಥರದ ಅವ್ನಿಗೆ ಮಾಡಕ್ಕೆ ಹೇಳ್ಬೇಕು ಅಂತ? ನೋಡಿ, ಇಲ್ಲಿ ಒಂದು ಸ್ವಲ್ಪ 4ನೇದು ಸ್ವಲ್ಪ ರಿಯಲ್ ಎಸ್ಟೇಟ್ ಬರೋ ಸಾಧ್ಯತೆನೇ ಜಾಸ್ತಿ ಇದೆ. ಅವ್ನಿಗೆ ಹೇಳಿ ರಿಯಲ್ ಎಸ್ಟೇಟ್ಗೆ ಹೋಗು, ಒಂದು 4 ಸೈಟ್ ಸೇಲ್ ಮಾಡು, ಆಮೇಲೆ ಆಫೀಸ್ ಹಾಕ್ಕೊಡ್ತೀನಿ ಅಂತೇಳಿ. ಗ್ಯಾರಂಟಿ ಆಗುತ್ತೆ, ಅದೊಂದೇ ಲೈನ್ ಇವ್ರಿಗೆ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ದುಡ್ಡು ಚೆನ್ನಾಗಿ ಬರುತ್ತೆ, ಒಂಚೂರು ಕೂರಿಸಿ ಸಮಾಧಾನದಿಂದ ಹೇಳಿಸಿದ್ರೆ, ಇದರಲ್ಲಿ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಕೋಟಿಗಟ್ಟಲೆ ದುಡ್ಡು ಮಾಡ್ತಾನೆ. ನೀವು ಪ್ರೀತಿಯಿಂದ ಹೇಳಿ ಗ್ಯಾರಂಟಿ ಕೋಟಿಗಟ್ಟಲೆ ದುಡ್ಡು ಮಾಡ್ತಾನೆ. ಅವ್ನಿಗೆ ಅಷ್ಟು ಬುದ್ಧಿ ಇದೆ, ಸೂಪರ್ ಬುದ್ಧಿ ಇದೆ. ಅವನ್ನ ನೀವು ನಿಮ್ಮ ಫ್ರೆಂಡ್ಸ್ ತರ ನೋಡ್ಕೊಂಡು ಮಾಡಿ, ಯಾಕಂದ್ರೆ ಶನಿದಶ ಆದಮೇಲೆ ನೆಕ್ಸ್ಟ್ ಬುಧದಶ ಬರುತ್ತೆ, ಅಲ್ಲೂ ಕಾಂಬಿನೇಷನ್ ಚೆನ್ನಾಗಿದೆ. 5 ಇನ್ವೆಸ್ಟ್ಮೆಂಟ್ ಇಲ್ಲದೇ ಜೋರಾಗಿ ಮಾಡ್ತಾರೆ, ಯಾಕಂದ್ರೆ 267 ಕಾಂಬಿನೇಷನ್ ಇದೆ, ಇನ್ಕ್ರಿಮೆಂಟ್ ಇದೆ 5ನೇದು. 100% ಇಲ್ಲಿ 8, 12 ಬಂದಿಲ್ಲ, ಗ್ಯಾರಂಟಿ ಸಕ್ಸಸ್ ಚೆನ್ನಾಗಿದೆ. ಬಿಸ್ನೆಸ್ಸಲ್ಲೇ ಜೋರಾಗಿ ಮಾಡ್ತಾರೆ, ಸ್ವಲ್ಪ ಅನುಭವ ತೊಗೊಳಕ್ಕೆ ಬಿಡಿ, ಇನ್ನು ಚಿಕ್ಕ ಹುಡುಗ, ಅನುಭವ ತೊಗೊಳಪ್ಪ ಅಂತ ನೀವು ದಿನಾ ಹೇಳಿ. ಅವ್ರಿಗೆ ಒಂದೇ ಒಂದು ಮಾತು ಹೇಳಿ, ದುಡ್ಡು ಹಾಕ್ಬಿಟ್ಟು ಅನುಭವ ತೊಗೋಬೇಡ, ಅನುಭವ ತೊಗೊಂಡು ದುಡ್ಡು ಹಾಕು ಅಂತ ಈ ಮಂತ್ರನ ಜಪ ಮಾಡೋಕ್ಕೆ ಹೇಳಿ. ಇದನ್ನು ಬಲಗೈ ಒಂದು ಕಿರುಬೆರಳಿಗೆ ಒಂದು ಎಮರಾಲ್ಡ್ ಹಾಕಿಸಿ, ಸಕ್ಸಸ್ ಬಿಸ್ನೆಸ್ಸಲ್ಲಿ ಓದದೇ ಇರೋರ್ಗಿನ ಜಾಸ್ತಿ ದುಡ್ಡು ಮಾಡ್ತಾರೆ, ಓದದೇ ಇರೋರ್ಗಿನ ಜಾಸ್ತಿ ದುಡ್ಡು ಮಾಡ್ತಾರೆ. ಅದೇ ಗ್ರಹಗಳ ಒಂದೊಂದು ಆಟಗಳು, 100% ಮಾಡ್ತಾರೆ. ಅವ್ರ ದುಡ್ಡು ಬರುತ್ತೆ ಹೋಗುತ್ತೆ, ಎಲ್ಲ ಸೂಪರಾಗಿ ಬರುತ್ತೆ. ಆದರೆ ನಮಗೇನು ಅಂತಂದರೆ, ಇನ್ಸ್ಟೆಂಟಾಗಿ ಇವಾಗೆಲ್ಲ ಕಾಣಿಸ್ಬೇಕು ನಾವು, ಓ ಹಿಂಗಿದ್ದಾನೆ ಹಿಂಗಿದ್ದಾನೆ, ಓ ಫ್ರೆಂಡ್ಸ್ ಜೊತೆ ಹೋಗ್ತಾಯಿದ್ದಾನೆ ಹಾಳಾಗ್ಬಿಡ್ತಾನೆ, ಓ ಇವನು ಫ್ರೆಂಡ್ಸ್ ಜೊತೆ ಹೋಗ್ತಾನೆ ಇವನು ಸೂಪರು, ಇವೆಲ್ಲ ಅಂದರೆ ಇಂಟ್ರೋವರ್ಟು ಎಕ್ಸ್ಟ್ರೋವರ್ಟ್ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ. ಹಲೋ ಹೇಳಿ. ನಮಸ್ತೆ ಗುರುಜಿ. ಹೇಳಿ ಹೇಳಿ. ನಮ್ದು ಸ್ವಲ್ಪ ಹೆಲ್ತಲ್ಲಿ ಪ್ರಾಬ್ಲಮ್ ಇದೆ. ಏನು ಹೆಲ್ತಲ್ಲಿ? ಹೆಲ್ತಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಹೆಲ್ತ್ ಪ್ರಾಬ್ಲಮ್ಮಾ? ಏನು ಏಜ್ ನಿಮಗೆ? ಅದಂದ್ರೆ ಒಂಥರ ಪೀಡ್ಸ್ ಟೈಪ್ ಸ್ಟಾರ್ಟ್ ಆಗಿದೆ. ಅದು ಸ್ಕ್ಯಾನಿಂಗ್ ಏನು ಮಾಡಿದ್ರು ಅದರಲ್ಲಿ ಏನು ರಿಪೋರ್ಟ್ ಏನು ಇಲ್ಲ, MRI ಅದರಲ್ಲಿ. ಸರಿ, 1 ರಿಂದ 299 ಸಂಖ್ಯೆ ಹೇಳಿ. 53. ಎಷ್ಟು ಏಜ್ ನಿಮಗೆ? 38. ಎಷ್ಟು? 30. 30. 6ನೇ ಮನೆ ಬುಧ, ಬುಧನ ಕಾಂಬಿನೇಷನ್ 12, 10, 7, 4. 10ನೇ ಮನೆ 7ನೇ ಮನೆ 11ನೇ ಮನೆ. 10, 7, 11 ಸ್ವಲ್ಪ ಜಾಸ್ತಿ ಹೆಚ್ಚಾಗಿರಲ್ಲ, 12ನೇ ಮನೆ ಬಂದಿದೆ. 4 ಹೆಲ್ತಲ್ಲಿ ಸ್ವಲ್ಪ ಲಾಂಗ್ ಟರ್ಮ್ ಇರುತ್ತೆ, ಅಂಡರ್ಗ್ರೌಂಡಲ್ಲಿ 8, 12 ಕಾಂಬಿನೇಷನ್ ಹೆಲ್ತಲ್ಲಿ ಬಂದಿಲ್ಲ. ಸರ್, ನಿಮಗೇನು ಲೈಫ್ ಥ್ರೆಟ್ನಿಂಗ್ ಏನೂ ಇಲ್ಲ ಸರ್? ಲೈಫ್ ಥ್ರೆಟ್ನಿಂಗ್ ಅನ್ನೋದು ಏನೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಲೈಫ್ ಥ್ರೆಟ್ನಿಂಗ್ ಅಂತ ಹೇಳ್ತೀವಿ, ಏನೋ ಫಿಟ್ಸ್ ಅಂತ ಹೇಳ್ತಿರಲ್ಲ, ಲೈಫ್ ಥ್ರೆಟ್ನಿಂಗು ಏನೂ ಇಲ್ಲ. ಸ್ವಲ್ಪ ಇಲ್ಲಿ 4, 12 ಮಿಕ್ಸ್ ಆಗಿರೋದ್ರಿಂದ ಕೇತು ಸ್ವಲ್ಪ ಗಣಪತಿಗೆ ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾಳೆಹಣ್ಣು ದಾನ ಮಾಡಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾಳೆಹಣ್ಣು ದಾನ ಮಾಡಿ. ಇಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಶನಿ 9ನೇ ಮನೆ ಇರೋದ್ರಿಂದ ಒಂದು 7 ಮುಖದ ರುದ್ರಾಕ್ಷಿ ಹಾಕಿ, ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಈ ಮಂತ್ರ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಯಾವಾಗಲಾದರೂ ಕ್ರೋನಿಕ್ ಅಂತ ನೋಡಿದಾಗ ಫಸ್ಟ್ ನಾವು ಬುಧನ ಕಾಂಬಿನೇಷನ್ ನೋಡ್ಬಿಡ್ತೀವಿ. ಕ್ರೋನಿಕ್ ಅಂತ ಬಂದಾಗ ಫಸ್ಟ್ 6 ಬರಬೇಕು, ಇಲ್ಲಾಂದ್ರೆ 8 ಬರಬೇಕು, ಇಲ್ಲ 12 ಬರಬೇಕು. ಇವೆರಡರಲ್ಲಿ ಬಂದಿಲ್ಲ ಅಂತಂದರೆ ನಾಟ್ ಟು ವರಿ. ನೆಕ್ಸ್ಟ್. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಮಗನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಏನು ಕೇಳಬೇಕು? ಕಂಪನಿ ಚೇಂಜ್ ಮಾಡ್ಬೇಕಂತ ಇದ್ದಾನೆ ಗುರುಜಿ, ಅವನಿಗೆ ಕಂಪನಿಯಲ್ಲಿ ಸ್ವಲ್ಪ ಕಿರುಕುಳ ಜಾಸ್ತಿ ಆಗ್ತಿದೆ ಅಂತೆ. ಕಂಪನಿ ಚೇಂಜ್ ಮಾಡ್ಬೇಕಂತಿದ್ದಾನೆ ಗುರುಜಿ, ಅದಕ್ಕೆ ಕೇಳಬೇಕಿತ್ತು ಗುರುಜಿ. ಡೇಟ್ ಆಫ್ ಬರ್ತ್ ಹೇಳ ಗುರುಜಿ. ಈಗ ಕಂಪನಿ ಚೇಂಜ್ ಮಾಡಕ್ ಇಲ್ಲಿ ಯಾಕೆ ಕೇಳ್ತಾ ಇದ್ದೀರಾ? ಕಂಪನಿ ಅಪ್ಲೈ ಮಾಡಿದ್ರೆ ತಾನೇ ಚೇಂಜ್ ಆಗೋದು?
ಇಲ್ಲ ಗುರುಜಿ, ಅದು ಮಾಡಕ್ ಬ್ಯಾಡ ಅಂತಾನ ಇದೆ ಅವನಿಗೆ, ಆದ್ರ ಬಹಳ ಕಿರುಕುಳ ಕೊಡ್ತಾರಂತ ಗುರುಜಿ ಅವರು, ಅದ್ರ ಸಲುವಾಗಿ ಹೆಂಗ್ ಮಾಡ್ಬೇಕಂತ ಬಂದ್ರಲ್ಲ. ಏನ್ ಕಿರುಕುಳ ಅಂದ್ರೆ ಏನು? ಎಷ್ಟು ಕೆಲಸ ಮಾಡಿದ್ರು ಇನ್ನ ಮಾಡಿಲ್ಲ ಮಾಡಿಲ್ಲ ಅಂತಾನೆ ಅವರು ಹೇಳ್ತಾ ಇರ್ತಾರಂತ ಗುರುಜಿ, ನೆಮ್ಮದಿ ಇರೋದಿಲ್ಲ. ಎಷ್ಟು ವಯಸ್ಸು ನಿಮ್ಮ ಮಗನಿಗೆ? ನಮ್ಮ ಮಗನಿಗೆ ಈಗ ಒಂದು 36 ನಡೀತಿದ್ದ ಗುರುಜಿ. 36? ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 28/7 ಗುರುಜಿ. 89ನೇ ಇಸ್ವಿ ಗುರುಜಿ. ಸಮಯ ಮಧ್ಯಾಹ್ನ 1:20 ಕೊಟ್ಟಿದ್ದಂಗ ಗುರುಜಿ, ಬಾಗಲಕೋಟೆ ಡಿಸ್ಟಿಕ್ ಉಂಗುನ್ ತಾಲೂಕು ಗುರುಜಿ. ಇಪ್ಪತ್ತೆಂಟು ಏಳು 1989, 35 ವರ್ಷ ಈಗ. ಸೊ ವೃಷಭ ರಾಶಿಲಿ ಹುಟ್ಟಿದ್ದಾರೆ. ಈಗ ಸದ್ಯಕ್ಕೆ 2018 34 ಗುರುದಶ, ಗುರು 8ನೇ ಮನೆ. ಇವ್ರು ಯಾವ ಕಂಪ್ನಿಗೆ ಹೋದ್ರು ಹಿಂಗೆ ಇರತ್ತಲ್ಲ, ಯಾವ ಕಂಪ್ನಿಗೆ ಹೋದ್ರು ಹಿಂಗೆ ಇರ್ತದೆ. ಬಟ್ ಒಳ್ಳೆ ಪೊಸಿಷನ್ ಸಿಕ್ಕಿದೆಯಲ್ಲ, ಯಾಕೆ ತಲೆ ಕೆಡ್ಸ್ಕೊತಾ ಇದಾರೆ? ಟಾಪ್ ಪೊಸಿಷನ್ ಇದೆ, ಒಳ್ಳೆ ಮ್ಯಾನೇಜರ್ ತರ ಎಲ್ಲ ಇದಾರಲ್ಲ. ಮ್ಯಾನೇಜರ್ ತರ ಇದ್ದಾರೆ ಗುರುಜಿ, ಕಂಪನಿ ಬಿಡಿಸ್ಬೇಕನ್ನೋ ಅಂದಾಜದಲ್ಲಿ ಇದ್ದಾರೆ ಅವ್ರು ಅಂತ ನನ್ಗೆ ಹೇಳ್ತಿದ್ದಾನೆ ಗುರುಜಿ. ಏ ಇಲ್ಲ 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 ಇಲ್ಲ, ಬಿಡಿಸೋದು ಗಿಡಿಸೋದೆಲ್ಲ ಇಲ್ಲ. ಅಲ್ಲಿ ಅವ್ರಿಗೆ ಮೇಲಿದ ಆಶೀರ್ವಾದ ಇದೆ, ಟೆನ್ಷನ್ ಇದೆ. ಈಗ ಭುಕ್ತಿಗಳಲ್ಲಿ 12 ಕೆಳಗಿದ್ದಾಗ ಟೆನ್ಷನ್ ಇರ್ತದೆ. ಸೊ ಟೆನ್ಷನ್ ತೊಗೊಳ್ಬೇಡಿ. ಮತ್ತು ಕೇತುನಲ್ಲಿ ಸೂಪರ್ ಆಗಿದೆ. ನೆಕ್ಸ್ಟು ಬುಧ ಆದಮೇಲೆ ಕೇತು ಬರುತ್ತೆ. ರಾಹು ಮತ್ತು ಕೇತು 2025 ಅಕ್ಟೋಬರ್ ಆದಮೇಲೆ ಇನ್ನೂ ಟಾಪ್ ಪೊಸಿಷನ್ಗೆ ಹೋಗ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ಒಂದು ಸ್ವಲ್ಪ ಕಡಲೆಕಾಳನ್ನು ಗುರುವಾರ ದಾನ ಮಾಡ್ತಾ ಬನ್ನಿ, 100% ಸಕ್ಸಸ್ ಜಾಸ್ತಿ ಇರುತ್ತೆ. 3 ಮುಖದ ರುದ್ರಾಕ್ಷಿ ಹಾಕಿಸಿ, ಡೆಫಿನೆಟ್ಲಿ ಸಕ್ಸಸ್ ಜಾಸ್ತಿ ಇದ್ದೇ ಇರುತ್ತೆ. ಸಾಧ್ಯವಾದರೆ ಬಲಗೈ ಒಂದು ಉಂಗುರದ ಬೆರಳಿಗೆ ಕ್ಯಾಟ್ಸೈ ಹಾಕಿ ನಕ್ಷತ್ರ ನಾಡಿ ಕಲಿಯಕ್ಕೆ ಕೇಳಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ನೋಡಿ, ಜಾತಕದೆಲ್ಲ ಸೀಕ್ರೆಟ್ ಅಂದರೆ ಇದೆ. ಯಾರದೋ ಒಬ್ರದ್ದು ನೋಡಿದ್ವಿ, ಎಜುಕೇಷನ್ ಮಾಡಿಲ್ಲ, ಅದು 7/7 ಇದೆ. ಡೆಫಿನೆಟ್ಲಿ ಹೇಳ್ತೀನಿ, ಅವನು ಏನೂ ಓದಿಲ್ಲದೆ ಇದ್ದರೆ ಜೀವನದಲ್ಲಿ ಓದಿರೋರಿಗಿನ ಎಷ್ಟೋ ಚೆನ್ನಾಗಿ ಮುಂದೆ ಬಂದುಬಿಟ್ಟಿರ್ತಾನೆ. ಅದೆಲ್ಲ ಕಾಲ ಮತ್ತು ಭಗವಂತ ಮತ್ತು ಗ್ರಹಗಳು ಅವ್ನಿಗೆ ಆಶೀರ್ವಾದ ಮಾಡಿರುತ್ತೆ. ನಾವು ಇಲ್ಲಿ ಹೇಳಿರ್ತೀವಿ, ಅವರು ಮರ್ತೋಗಿರ್ತಾರೆ. ಆ ಕಾಲ ಬಂದಾಗ ಚೆನ್ನಾಗೇ ಇರ್ತಾರೆ. ಇವ್ರದ್ದು ಅಷ್ಟೇ, ಸೇಮ್ ಕಾಂಬಿನೇಷನ್ನು, ಫಸ್ಟ್ ಕ್ಲಾಸ್ ಆಗಿರುತ್ತೆ, ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ. ಟೆನ್ಷನ್ 8 ಇದ್ದೇ ಇರುತ್ತೆ, 8ನೇ ಮನೆಯಿಂದ ಟೆನ್ಷನ್ ಇದ್ದೇ ಇರುತ್ತೆ, ಎಲ್ಲೋದರೂ ಟೆನ್ಷನ್ ಇರುತ್ತೆ. ಇಂಥದ್ದನ್ನು ನೋಡಿಕೊಂಡು ಅದೃಷ್ಟ ಹೆಂಗಿದೆ ಅಂತ ತಿಳ್ಕೊಳ್ಳೋದೇ ಜ್ಯೋತಿಷ್ಯ. ನೋ ಬಕ್ವಾಸ್, ಬಂಡಲ್ ಗಿಂಡಲ್ ಏನಿಲ್ಲ. ನಿಮ್ಗೆ ಆ ದೋಷ ಈ ದೋಷ, ಓ ಹೌದಾ ಚೇಂಜ್ ಆಗಬೇಕಾ, ರಾಹು ದೋಷ ಇದೆ ಶನಿ ದೋಷ, ಅದೆಲ್ಲ ಕಾಂಪೌಂಡ್ರು. ಯಾವ ಕಾಂಪೌಂಡ್ರು ಈ ಸಬ್ಜೆಕ್ಟ್ ಕಲ್ತಿಲ್ಲ, ಯಾವ ಕಾಂಪೌಂಡ್ರು ನಮ್ಮ ನಕ್ಷತ್ರ ನಡಿ ಕಲ್ತಿಲ್ಲ. ಅವ್ರು ಕಲ್ತಿರೋದೆಲ್ಲ ಬರೀ ಸುಳ್ಳು ಹೇಳೋದು. ಆ 3 ಗ್ರಹನ ಇಟ್ಕೊಂಡು ಜನಗಳನ್ನ ಎದುರಿಸೋದು, 3 ಗ್ರಹ ಶನಿ ರಾಹು ಕೇತು, ಆ ರಾಕೇಶ್ ಅಂತ ಕರಿತೀವಿ ನಾವು ಅದಕ್ಕೆ. ಆ ರಾಕೇಶ್ನ ಇಟ್ಕೊಂಡು ಜನಗಳನ್ನೆಲ್ಲ ಎದುರಿಸೋದು, ಎದುರಿಸ್ಕೊಳ್ಳೋದು ಬಿಟ್ಟು ಜನಗಳು ಬಂದು ಕಲೀರಿ, ಅವ್ರನ್ನ ಕಲಿ ಹೇಳಿ ಹೇಳಿ ಸಾಕಾಯಿತು. ನೀವಾರು ಕಲಿತು ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ಮಂಡೇ ಕ್ಲಾಸ್ ಇದೆ, ರಿಜಿಸ್ಟರ್ ಮಾಡ್ಕೊಂಡು ಬನ್ನಿ. 100% ನಿಮಗೆ ಫ್ಯೂಚರ್ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.